ಉತ್ತೆತ್ತಾವ ಇಷ್ಟೊಂದು ಹೆಂಗಸರು ಸೇರಿದ್ದಾರಂದ್ರೆ ಖಂಡಿತ ನಾಗಪ್ಪನೊಬ್ಬನೇ ಇರ್ಬೇಕು. ನಾಗಪ್ಪ ಇವತ್ ನಿನ್ ಪ್ರಸಾದನೇ ನನ್ ಗತಿಯಪ್ಪ. ಏನ್ರಾ ಸುಪ್ನಾತಿರಾ ಬಂದ ನೋಡು. ಅರೆ ನಾಗಪ್ಪನ್ ಪ್ರಸಾದ ಇಲ್ಲೇ ಬಿಡೋದ್ ಬಿಟ್ಬಿಟ್ಟು ಮುಚ್ಕೊಂಡು ಮನೆಗೆ ಹೋಯ್ತಾ ಇದ್ದೀರಲ್ಲ, ನನ್ ಕೊಡಕ್ಕಿಲ್ಲ. ನಾಳೆ ಕುದ್ರೆ ಬಾಲ ಒಟ್ಟ ಸಿತೈತೆ ಒಸಿ ಊಟ ಕೊಡು ಅಂದ್ರೆ ಛೀ ಹೋಗು ಅಂತೀಯ. ಸಿಕ್ಕು ಒಂಟಿಯಾಗಿ ನೋಡ್ಕೋತೀನಿ. ಯುದ್ಧಾನೇ ಬಂದ್ ಮಾಡ್ಸವ್ರೆ, ಯಾವ ಅಂಗಡಿನೂ ತೆಗ್ದಿರಕ್ಕಿಲ್ಲ, ನನ್ ಮೊಟ್ಟೆ ಹಂಗ್ ಬಂದ್ ಮಾಡುವ. ಇದೇನಪ್ಪ ಆಶ್ಚರ್ಯ, ಇದು ನಮ್ಮ ಮನೆನಾ? ಹೌದು, ಅದ್ಯಾರು ನನಗಷ್ಟೊಂದು ಮರವಾದೆ ಕೊಟ್ಟು ಎಲೆ ಎಲ್ಲ ಮುಚ್ಚಿಟ್ಟವ್ರೆ? ಯಾರಿಟ್ರು ನನಗೇನಂತೆ, ತಿನ್ನೋದು ನಮ್ ಕೆಲ್ಸ. ಏನ್ ಗುರು, ಎಲೆ ತುಂಬಾ ಅನ್ನ ಐತೆ, ತರಾವರಿ ತಿಂಡಿ ಐತೆ, ತಿನ್ನೋಬಿಟ್ರು ಉಸ್ ಅಂತ ಮಲಿಕೊಂಡಿದ್ಯಲ್ಲ. ಇನ್ನೇನ್ಲ ಮಾಡ್ತೀಯ, ಅಯ್ಯದುರ್ ಮನೆ ಕಿಟಕಿ ಕಾಟ ಜಾಸ್ತಿ ಆಗೋಯ್ತು, ಊಟನು ಇಟ್ಟು ಜೊತೆಲಿ ಬಿಲ್ಲು ಇಟ್ಟವಳಲ್ಲ, ಅದೆಷ್ಟು ಕೊಬ್ಬಿರ್ಬೇಕು. ಅಚ್ಚರಿ ಗುರು, ಇದ್ರಲ್ಲಿ ಏನ್ ಬರ್ದೈತೆ ಗೊತ್ತಾ? ಇನ್ನೇನ್ ಬರ್ದಿರ್ತಾಳೆ, ಸಾಂಬಾರನ 2.5, ಮೊಸರನ್ನ 1.5, ಈ ಜಹಾಂಗೀರು ಮೈಸೂರು ಪಾಕು ಎಲ್ಲ ಸೇರಿ 4.5, ಪಲ್ಯ 50 ಪೈಸಾ ಅಂತ ಬರ್ದಿರ್ತಾಳೆ. ಸಾಲ ಸಂಬಂಧನ ಮುರಿಯುತ್ತೆ, ದುಡ್ಡು ಕೊಡದೆ ತಿಂದ್ರೆ ಹೊಟ್ಟೆ ಹುರಿಯುತ್ತೆ ಅಂತ ಬರ್ದಿರ್ತಾಳೆ. ಇದ್ರಲ್ಲಿ ಬೇರೆ ತರನೇ ಬರ್ದೈತಲ್ಲ ಗುರು. ಅದೇನ್ ಓದ್ಲಾ ಓತಿ ಕ್ಯಾತ? ಏನ್ ದೊರೆ ಸೌಖ್ಯನ? ಇದ್ರಲ್ಲಿ ಹಂಗೆ ಗುರು ಬರ್ದಿರೋದ? ಮುಂದೆ ಇದು ನಾನೇ ನನ್ನ ಕೈಯಾರ ಮಾಡಿದ್ದು. ನೀನು ಹೊಟ್ಟೆ ತುಂಬ ತಿಂದರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ. ಸಂತೋಷ ವಿಶೇಷ ಸೂಚನೆ ಏನು? ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಮುಂಚೆನೆ ಬರಿಬಾರ್ದಿತ್ತೇನೋ? ನೀ ಹೋಗು, ನಾನು ಆಮೇಲೆ ಹೋಗ್ತೀನಿ. ಊರಲ್ಲಿರೋ ಕಾಗೆಗಳನ್ನೆಲ್ಲ ಕಾ ಕಾ ಅಂತ ಕರೆದು ಅವಕ್ಕೂ ಉಣ್ಣಕ್ ಕೊಟ್ಟು ಅದ್ರ ಜೊತೆ ತಾನು ತಿನ್ನುತ್ತಂತೆ ಗುರು. ನಂದೇನಲ್ಲ ಗುರು ಹೇಳಿದ್ದು ಕಾಗೆಗೆ? ಕತ್ತೆ ಐತಲ್ಲ ಸಸ್ಯ ಕತ್ತೆ, ಅದು ತಿನ್ನುವಾಗ ಯಾರಾದ್ರೂ ಬಂದು ಕಿರಿ ಕಿರಿ ಮಾಡಿದ್ರೆ ನಿಮ್ಮ ಹಿಂದಿನ ಕಾಲು ಎತ್ತಿ ಓದ್ಬಿಡಪ್ಪ. ಹೇಳಪ್ಪ ನಮಸ್ಕಾರ. ನಾರಾಯಣ ಸ್ವಾಮಿ, ನಿನ್ ತುತ್ತೂರಿ ನಾಕಿ ನಾದನು ಒತ್ತು ಕಣ್ಣ ನಿಂದು ಅಂತ ನಾನು ಒಂದಪ್ಪ ಊತ್ತೀನಿ. ನೇನೇ ಊತ್ತಾನು? ಯಾಕೆ ನೇನು ಊದಿದ್ರೆ ಶಬ್ದಂ ರಾಧ ಇರ ದೊಂಗನ ಕೊಡ್ಕ. ನಿನ್ನಳೆ ನಾರಾಯಣ ಸ್ವಾಮಿ, ಯಾಕೋ ನನ್ ಪ್ಯಾಂಟಿಗೂ ನಿನ್ ತುತ್ತೂರಿಗೂ ಸರಿ ಹೋಯ್ತಾ ಇಲ್ಲ. ಒಕ್ ಪನೀಚೆ ನೀ ಪಂಚೆ ನಾಕಿ ವದ್ದನು ಇರ ದೊಂಗನ ಕೊಡ್ದನು. ಕೊಟ್ರ ಕೊಟ್ರ